ಹಲೋ ಗೆಳೆಯರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಕಡೆಯಿಂದ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಂತೇಳಿ ಡೈಲಿ 2 GB ಪ್ರಕಾರ 4 ದಿನಗಳವರೆಗೆ 8 GB ಡಾಟಾವನ್ನು ಫ್ರೀಯಾಗಿ ಕೊಡ್ತಾ ಇದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ, ಈ ಆಫರ್ ಭಾಳಷ್ಟು ಜನಕ್ಕೆ ಸಿಗ್ತಾ ಇಲ್ಲ. ಈ ಪ್ಯಾಕ್ ಅವರಿಗೆ ಯಾಕೆ ಸಿಗ್ತಾ ಇಲ್ಲ ಮತ್ತು ಆ ಪ್ಯಾಕ್ನ ತಗೊಳ್ಳೋಕ್ಕೆ ಅವ್ರು ಏನು ಮಾಡಬೇಕು ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಮುಗಿತನಕ ನೋಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದು ಗೆಳೆಯರೆ, ನಾನು ಶಿವಕುಮಾರ್, ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಗೆಳೆಯ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ, ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗೆ ಜಿಯೋ ಸೆಪ್ಟೆಂಬರ್ 2018 20 ಕೋಟಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿತ್ತು. ಅದರ ಒಂದು ಖುಷಿಯಲ್ಲಿ ಎಲ್ಲ ಜನರಿಗೆ 2 GB ಇಲ್ಲಿ ಪ್ರಕಾರ 4 ದಿನಗಳವರೆಗೆ 8 GB ಡಾಟಾವನ್ನು ಫ್ರೀಯಾಗಿ ಕೊಡಲು ಆರಂಭಿಸಿದರು. ಇದನ್ನು ಮೊದಲು ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ಮಾತ್ರ ಕೊಡ್ತೇವೆ ಅಂತಂದರು. ಆದರೆ ಈಗ ಕಂಟಿನ್ಯೂ ಆಗಿ 5-6 ತಿಂಗಳಿಂದ ಪ್ರಾರಂಭವಾಗಿದೆ. ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಮತ್ತೀಗ ಮಾರ್ಚಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಎಲ್ಲರಿಗೂ ಒಂದೇ ದಿನದಲ್ಲಿ ಆಫರ್ ಸಿಗ್ತಾ ಇಲ್ಲ. ಆ ಆಫರ್ ಯಾಕೆ ಸಿಗ್ತಾ ಇಲ್ಲ ಅಂತ ನೀವು ತಿಳ್ಕೋಬೇಕಂದ್ರೆ ಇಲ್ಲಿದೆ ನೋಡಿ. ಜಿಯೋ ತನ್ನ ಕಸ್ಟಮರ್ಸ್ಗೆ ಈ ಆಫರ್ನ ಎಲ್ಲರಿಗೂ ಕೊಡಬೇಕು ಅಂಬೋದು ಅವರಿಗೂ ಕೂಡ ಆಸೆ ಇದೆ. ಆದರೆ ಈ ಆಫರ್ನ ಡೈಲಿ ಇಷ್ಟು ಲಿಮಿಟ್ ಅಂತ ಇಟ್ಟಿರ್ತಾರೆ. ಅಂದರೆ ಜಿಯೋ ಬಳಿಯಲ್ಲಿರುವ ಲಿಸ್ಟ್ ಪ್ರಕಾರ ಜಿಯೋ ತನ್ನ ಕಸ್ಟಮರ್ಸ್ನ ಸೀರಿಯಲ್ ಆರ್ಡರ್ ನಂಬರ್ನ, ಅಂದರೆ ಒಂದು ದಿನಕ್ಕೆ ಇಷ್ಟು ನಂಬರಿಗೆ ಇಷ್ಟು ಆಫರ್ ಕೊಡಬೇಕು ಅಂತ ಇರುತ್ತೆ, ಅಷ್ಟು ನಂಬರ್ಗೆ ಕೊಡ್ತಾ ಹೋಗುತ್ತೆ. ಈ ರೀತಿಯಾಗಿ ಒಂದು ದಿನಕ್ಕೆ ಒಬ್ಬರಿಗೆ ಸಿಕ್ಕುತ್ತಾ ಹೋಗುತ್ತೆ. ಹಾಗಂತೇಳಿ ನಿಮಗೆ ಈ ಆಫರ್ ಸಿಗಲ್ಲ ಅಂತಲ್ಲ, ನಿಮಗೆ ಸಿಗುತ್ತೆ, ನೀವು ವೇಟ್ ಮಾಡಬೇಕು. ಈಗಾಗಲೇ ಅವರು ಹೇಳಿದ ಹಾಗೆ 18 ಮಾರ್ಚ್ ಅಂತ ಹೇಳಿದರು, ಆದರೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ 24-25 ಮಾರ್ಚ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಾರ್ಚ್ ತಿಂಗಳು ಮುಗಿಯೋದಕ್ಕೆ ಇನ್ನೂ 10 ದಿನ ಇದೆ. ಅದಕ್ಕೆ ವೇಟ್ ಮಾಡಿ, ನಿಮಗೆ ಈ ಒಂದು ಆಫರ್ ಸಿಗುತ್ತೆ, ಆವಾಗ ನೀವು ಕೂಡ ಎಂಜಾಯ್ ಮಾಡ್ಬೋದು. ಡೈಲಿ 2 GB ಪ್ರಕಾರ 4 ದಿನಗಳವರೆಗೆ 8 GB ಡಾಟಾನ ಕೂಡ ಯೂಸ್ ಮಾಡ್ಬೋದು. ಮತ್ತು ಕೊನೆಯಲ್ಲಿ ನಿಮಗೆ ಈ ಒಂದು ಆಫರ್ ಕೊಡ್ತಾ ಇಲ್ಲ, ಈ ಒಂದು ಆಫರ್ನ ಪ್ರೈಸ್ ಎಷ್ಟು, ಇದನ್ನ ನಿಮಗೆ 8 ರೂಪಾಯಲ್ಲಿ ಕೊಡ್ತಾ ಇದೆ ಅಂತ ನೀವು ತಿಳ್ಕೊಬೇಕಂದ್ರೆ ಇಲ್ಲಿದೆ ನೋಡಿ. ಇದರ ಒಂದು ಪ್ರೈಸ್, ಅಂದರೆ ಡೈಲಿ 2 GB ಪ್ರಕಾರ 4 ದಿನಗಳೊಳಗೆ 8 GB, ಇದರ ಒಂದು ಪ್ರೈಸ್ ಎಷ್ಟು ಗೊತ್ತಾ? ಇದರ ಒಂದು ಪ್ರೈಸ್ 102 ರೂಪಾಯಿ. ಈ ಒಂದು 102 ರೂಪಾಯಿ ಆಫರ್ ನಿಮಗೆ ಒಂದೊಂದು ತಿಂಗಳಿಗೆ ಫ್ರೀಯಾಗಿ ಕೊಡುತ್ತೆ. ಅದಕ್ಕೆ ಜಿಯೋ ಲೇಟ್ ಮಾಡುತ್ತೆ, ಇದನ್ನು ಎಲ್ಲರಿಗೆ ಒಂದೇ ದಿನ ಕೊಡೋಕೆ ಆಗಲ್ಲ ಅವ್ರ ಕೈಯಲ್ಲಿ. ಅದಕ್ಕೆ ಒಂದು ದಿನಕ್ಕೆ ಇಷ್ಟು ಜನಕ್ಕೆ ಮತ್ತು ಮರುದಿನ ಇಷ್ಟು ಜನಕ್ಕೆ ಅಂತ ಕೊಡ್ಕೊತ ಹೋಗ್ತಾರೆ. ಈ ರೀತಿಯಲ್ಲಿ ನಿಮ್ಮ ಒಂದು ನಂಬರ್ನ ಸಾರ್ಟ್ ಔಟ್ ಮಾಡಿ ಅದಕ್ಕೆ ಆಫರ್ ಕೊಡಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಕಾಯಲೇಬೇಕು. ಮತ್ತೆ ಇನ್ನು ಕೆಲವೇ ದಿನಗಳಲ್ಲಿ IPL ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಅದರ ಒಂದು ಸಲುವಾಗಿ ಅದಕ್ಕೆ ಈ ಒಂದು ಆಫರ್ನ ಡಿಲೇ ಮಾಡ್ತಾ ಇದೆ. ಆದರೆ ಇದು ಖಂಡಿತವಾಗಿ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ನಿಮಗೆ ಒಂದು ವೇಳೆ ಈ ಆಫರ್ ಸಿಕ್ಕಿದ್ರೆ ಈಗ ಅಥವಾ ಇನ್ನೊಂದು ಮುಂದೆ ಯಾವಾಗಲಾದರೂ ಸಿಕ್ಕಿದ್ರೆ, ನೀವು ಮೈ ಜಿಯೋ ಅಪ್ಲಿಕೇಶನ್ನಲ್ಲಿ ಮೈ ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಸಿಗುತ್ತೆ, ಆ ಆಪ್ಷನ್ನಲ್ಲಿ ನೀವು ಚೆಕ್ ಮಾಡ್ಬೋದು. ಈ ಒಂದು 102 ರೂಪಾಯಿ ಒಂದು ಆಫರ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದೆ ಅಂತ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ನಾನು ಅಂದ್ಕೊಂತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮಗೆ ಆಫರ್ ಸಿಕ್ಕಿದೆಯಾ ಇಲ್ಲ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅಂತ. ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಹೈಂಡ್ ದ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೇನೆ, ಅದ್ರ ಮುಖಾಂತರ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಬೋದು. ಇನ್ನೂ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮಗೆ ಆಫರ್ ಸಿಕ್ಕಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.